ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಒಬ್ಬರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನನ್ನ ಕಡೆ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಮೋಟಿವೇಶನನ್ನು ಕೊಡುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದಾಗೆ ನಾನು ಅಮ್ಮನ ಮನೆಗೆ ಹಬ್ಬಕ್ಕೆ ಅಂತ ಬಂದಿದ್ದೆ. ಇಲ್ಲಿ 1-15 ಡೇಸ್ ಹಬ್ಬಗಳು ನಡೆಯುತ್ತೆ, ಹಾಗಾಗಿ ನಾನು ಲಾಸ್ಟ್ ವೀಕ್ ಬಂದಿದ್ದೆ. 1 ವೀಕ್ ಆಯಿತು, ಹಾಗಾಗಿ ಮನೆ ಕೂಡ ರಿಲೇಟಿವ್ಸ್ ಬಂದಿದ್ದಾರೆ. ಇವರು ಅಮ್ಮನ ಅಣ್ಣನ ಹೆಂಡತಿ, ನನ್ನ ಸೋದರತ್ತೆ. ಮನೆಗೆ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದರಿಂದ ಸಂಜೆ ಪೂಜೆ ಇತ್ತು, ಹಾಗಾಗಿ ಮಧ್ಯಾಹ್ನನೇ ಎಲ್ರಿಗೂ ಹಬ್ಬದ ಊಟನ ರೆಡಿ ಮಾಡ್ತಾಯಿದ್ರು. ಕಡಲೆಬೇಳೆ ವಡೆ ಕೂಡ ರೆಡಿ ಆಗ್ತಾ ಇತ್ತು, ನೋಡ್ತಾ ಇರ್ಬೋದು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಕಲಸ್ಕೊತಾ ಇದ್ದೀವಿ. ಇವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದೆ, ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ವಡೆ, ಹಾಗೆಯೇ ಬಿಸಿಬೇಳೆಬಾತ್ ಕೂಡ ಆಲ್ಮೋಸ್ಟ್ ರೆಡಿ ಆಗಿದೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಬನ್ನಿ ಮಧ್ಯಾಹ್ನದ ಊಟಕ್ಕೆ ಏನೇನೆಲ್ಲ ರೆಡಿ ಆಗಿದೆ ಅನ್ನೋದನ್ನು ನೋಡ್ಕೊಂಬಂದ್ಬಿಡೋಣ. ವಡೆ ಬಿಸಿಬೇಳೆಬಾತ್ ಜೊತೆ, ಹಾಗೆ ವಡೆಗೆ ಪಾಯಸ ಇಲ್ಲ ಅಂತಂದರೆ ಅಷ್ಟೊಂದು ಕಾಂಬಿನೇಷನ್ ಚೆನ್ನಾಗಿರಲ್ಲ. ಹಾಗಾಗಿ ವಡೆ ಪಾಯಸ ಮಸ್ಟ್ ಆ್ಯಂಡ್ ಶುಡ್, ಹಾಗಾಗಿ ಪಾಯಸ ಕೂಡ ರೆಡಿಯಾಗಿದೆ. ಹಾಗೆಯೇ ಅನ್ನ ಸಾಂಬಾರ್, ಸಾಂಬಾರ್ಗೆ ಏನು ಮಾಡಿದರು ಅಂದರೆ ಮೊಳಕೆ ಹೆಸರು ಕಾಳು ಸಾಂಬಾರನ್ನು ಮಾಡಿದರು. ಎಲ್ಲರೂ ಕೂಡ ಹಿಂದೆ ಒಂದು ಚಿಕ್ಕದು ಔಟ್ ಹೌಸ್ ಥರ ಇದೆ, ಅಲ್ಲಿ ಕೂತ್ಕೊಂಡು ಊಟ ಮಾಡೋಣ. ಅಲ್ಲಿ ಸೌದೆ ಒಲೆ ಇದೆ, ಹಾಗೆ ವಡೆನ ಸೌದೆ ಒಲೆನಲ್ಲೇ ಮಾಡ್ಕೊಂಡು ಊಟ ಮಾಡೋಣ ಅಂತಂದ್ಬಿಟ್ಟು ಎಲ್ಲರೂ ಹಿಂದೆ ಹೋಗಿದ್ವಿ. ಮನೆಯಿಂದ ಹಿಂದೆಗಡೆನೇ ಇದೆ, ನೋಡ್ತಾ ಇರ್ಬೋದು. ಅತ್ತೆ ವಡೆನ ಸೌದೆ ಒಲೆನಲ್ಲಿ ಬೇಯಿಸ್ತಾ ಇದ್ದರು, ಅಮ್ಮ ಕೂಡ ಅದನ್ನೇನೋ ನೋಡ್ತಾ ಇದ್ದಾರೆ. ಹಬ್ಬಕ್ಕೆ ಬಾಳೆಗೊನೆ ಕೂಡ ರೆಡಿಯಾಗಿದೆ, ಅದು ಕೂಡ ಆಲ್ಮೋಸ್ಟ್ ಹಣ್ಣಾಗ್ತಾ ಬರ್ತಾ ಇದೆ. ಇಲ್ಲಿ ಅತ್ತೆಯ ಅಣ್ಣನ ಮಗ ತನು ಅಂತ ಅಂದ್ಬಿಟ್ಟು ಈ ಕಡೆ ಇರೋನು ದೃಪದ್, ಅವರು ನಮ್ಮ ಸೋದ್ರ ಮಾವ. ಹಾಗೆ ಅತ್ತೆ, ಅಮ್ಮ, ನಾನು, ಪಾಪು ಎಲ್ಲರೂ ಕೂಡ ಇದ್ವಿ. ನಾಳೆ ಮಟನ್ ಊಟ ಇದ್ದಿದ್ದರಿಂದ ಮಟನ್ ಊಟಕ್ಕೆ ಏನೇನು ತಯಾರಿ ಬೇಕು ಎಲ್ಲ ಕೂಡ ನಡೀತಾ ಇತ್ತು, ನೋಡ್ತಾ ಇರ್ಬೋದು. ಪಾತ್ರೆಗಳೆಲ್ಲ ಕೂಡ ತಂದು ತೊಳೆದಿಟ್ಟಿದ್ದಾರೆ. ಹಾಗೆಯೇ ಕಲ್ಲಂಗಡಿ ಹಣ್ಣು ಇಲ್ಲೇ ಬೆಳೆದಿದ್ರು, ಹಾಗಾಗಿ ಕಲ್ಲಂಗಡಿ ಹಣ್ಣು, ಬಾಳೆ ಎಲೆ. ಹಬ್ಬದ ಪ್ರಿಪ್ರೇಷನ್ ಅಂತಂದರೆ ಎಲ್ಲರ ಮನೆಯಲ್ಲೂ ಹೀಗೆ ಇರುತ್ತೆ. ಹಳ್ಳಿಗಳಲ್ಲಿ ಹಬ್ಬಗಳನ್ನು ತುಂಬ ಚೆನ್ನಾಗಿ ಮಾಡ್ತಾರೆ, ಟೌನ್ಗಳಲ್ಲಿ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಸೌದೆ ಒಲೆಯಲ್ಲಿ ಯಾವುದೇ ಅಡುಗೆ ಕೂಡ ಮಾಡಿದ್ರೂ ತುಂಬಾ ರುಚಿಯಾಗುತ್ತೆ. ಇತ್ತೀಚೆಗೆ ಎಲ್ಲರೂ ಗ್ಯಾಸನ್ನು ಜಾಸ್ತಿ ಉಪಯೋಗಿಸ್ತಾರೆ, ಆದರೂ ಕೂಡ ಹಳ್ಳಿಗಳಲ್ಲಿ ಸೌದೆ ಒಲೆಯನ್ನು ಬಳಕೆ ಇಂದಿಗೂ ಮಾಡ್ತಾ ಇರೋದನ್ನು ನೋಡ್ಬೋದು. ನಾವು ಕೂಡ ಅಮ್ಮನ ಮನೆಯಲ್ಲಿ ಸೌದೆ ಒಲೆನ ಹೆಚ್ಚಾಗಿ ಉಪಯೋಗಿಸ್ತಾರೆ. ಅಮ್ಮ ವಡೆ ಕೂಡ ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾ ಇದೆ, ಊಟ ಕೂಡ ಜೊತೆಗೇ ಮಾಡ್ತಾ ಇದ್ರು ವಡೆ. ಈ ಹಬ್ಬನ ಅಮ್ಮನೂರಿನಲ್ಲಿ 5 ವರ್ಷಕ್ಕೆ ಒಂದು ಸಾರಿ ಆಚರಿಸ್ತಾರೆ. ಹಾಗೆಯೇ ನನ್ನ ಮದುವೆಗೆ ಮುಂಚೆ ಈ ಹಬ್ಬ ನಡೆದಿತ್ತು, ಹಾಗೆಯೇ ಇವಾಗ ಮತ್ತೆ 6 ವರ್ಷದ ನಂತರ ಈ ಹಬ್ಬನ ಆಚರಿಸ್ತಾ ಇದ್ರು. ಹಾಗಾಗಿ ರಿಲೇಟಿವ್ಸ್ ಎಲ್ಲರೂ ಕೂಡ ಬಂದಿದ್ದರು, ನೋಡ್ತಾ ಇರ್ಬೋದು. ಆ ಫೋಟೋಗಳನ್ನು ಕೂಡ ನಾನು ಮಧ್ಯೆ ಮಧ್ಯೆ ಒಂದೊಂದು ಅಟ್ಯಾಚ್ ಮಾಡ್ತೀನಿ, ನೋಡ್ಕೊಂಡು ಬರಬಹುದು ನೀವು. ನನ್ನ ಮಗಳು ಅವ್ರ ಜೊತೆ ತುಂಬ ಎಂಜಾಯ್ ಮಾಡ್ತಾ ಇದ್ಲು. ಹಾಗೆಯೇ ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಸಂಜೆ ರೆಡಿಯಾಗಿದ್ವಿ. ದೇವಸ್ಥಾನದ ಹತ್ರ ಹೇಗೆಲ್ಲ ಪೂಜೆನ ಮಾಡ್ತಾರೆ, ಬಂಡಿನ ಎಳಿತಾರೆ, ಹಾಗೆಯೇ ಏನು ಹೇಳ್ತೀವಿ ಕೊಂಡ ಏನಿರುತ್ತೆ ಬೆಂಕಿ, ಅದರ ಮೇಲೆ ಬಂಡಿನ ಎಳೆದು ಅದರ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆನ ಹಾಕ್ತಾರೆ. ಅದಾದ ನಂತರ ಮರೀನ ಕಡಿಯಲಾಗುತ್ತೆ, ನೋಡ್ತಾ ಇರ್ಬೋದು. ನನ್ನ ತಮ್ಮ ನಮ್ಮನೆ ಮರೀನ ಮೊದಲು ಕಡಿಯೋದ್ರಿಂದ ಅದಕ್ಕೆ ಪೂಜೆನ ಮಾಡಿ ಮನೆಯಿಂದ ಹೊರಡೋಣ ಅಂತಂದ್ಬಿಟ್ಟು ತಯಾರಿ ನಡೆಸ್ತಾ ಇದ್ದರು. ಹಾಗಾಗಿ ಮೊದಲಿಗೆ ಏನು ಹೇಳ್ತೀವಿ ಮೇಕೆ ಪೂಜೆನ ಮಾಡ್ತಾ ಇದ್ವಿ. ಅದಕ್ಕೆ ಅರಿಶಿನ, ಕುಂಕುಮ, ಹೂವು ಎಲ್ಲ ಇಟ್ಟು, ಪಾಪ ಎಷ್ಟು ಬೇಜಾರಾಗುತ್ತೆ ಆದರೆ ದೇವ್ರಿಗೆ ಕಡಿಯೋದ್ರಿಂದ ಬೇಜಾರು ಮಾಡ್ಕೊಂಡು ಕಡಿಬಾರ್ದು ಅಂತ ಹಿರಿಯೋರು ಹೇಳ್ತಾರೆ. ಹಾಗಾಗಿ ನೋಡ್ತಾ ಇರ್ಬೋದು ಅದು ತುಂಬ ಗಲಾಟೆ ಮಾಡ್ತಾ ಇತ್ತು ಡೈಲಿ, ಬಟ್ ಇವತ್ತು ತುಂಬಾ ಸೈಲೆಂಟಾಗಿ ನಿಂತಿತ್ತು, ಏನು ಮಾಡಿದ್ರು ಮಾಡಿಸ್ಕೊತಾ ಇತ್ತು, ನೋಡ್ತಾ ಇರ್ಬೋದು. ಮುಂದೆ ನಾನು ಮರಿ ಕಡಿಯೋ ವಿಡಿಯೋನ ಕೂಡ ಅಟ್ಯಾಚ್ ಮಾಡ್ತೀನಿ, ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಬ್ಬದಲ್ಲಿ ಹಬ್ಬನ ಹೇಗೆ ಆಚರಿಸ್ತೀವಿ ನಮ್ಮೂರಿನಲ್ಲಿ ಅನ್ನೋದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತೀರಾ ಅಂತ ಭಾವಿಸ್ತೀನಿ. ಪೂಜೆ ಎಲ್ಲ ಆಯಿತು, ಮೇಕೆ ಕೂಡ ರೆಡಿ ಆಯಿತು ದೇವಸ್ಥಾನದ ಹತ್ರಕ್ಕೆ ಹೋಗೋದಕ್ಕೆ. ಸ್ವಲ್ಪ ಮಳೆ ಬರೋ ವಾತಾವರಣ ಮಿಂಚ್ತಾ ಇತ್ತು, ಮಳೆ ಕೂಡ ಹನಿ ಆಗ್ತಾ ಇತ್ತು. ಕೊನೆಗೆ ಮೇಕೆ ಜೊತೆ ಎಲ್ಲರೂ ಫೋಟೋ ತೆಗೆಸ್ಕೊಂಡ್ರು, ನೋಡ್ತಾ ಇರ್ಬೋದು. ನನ್ನ ತಮ್ಮ ದೇವಸ್ಥಾನದ ಹತ್ರಕ್ಕೆ ತೊಗೊಂಡು ಹೋಗೋದಕ್ಕೆ ರೆಡಿ ಮಾಡ್ತಾ ಇದ್ದಾನೆ ಎಲ್ಲಾನು. ಹಾಗೆಯೇ ಅದು ಸ್ವಲ್ಪ ಹೋಗೋದಕ್ಕೆ ಹಿಂಜರಿತಾ ಇತ್ತು, ಎಳಿತಾ ಇತ್ತು ಹಿಂದೆ, ಅವಾಗ ಪಾಪ ಅನ್ನಿಸ್ತಾ ಇತ್ತು. ನೋಡ್ತಾ ಇರ್ಬೋದು ನಮ್ಮ ಮಾಮನ ಮಗ ಫೋಟೋ ತೆಗೆಸ್ಕೊತಾ ಇದ್ದಾನೆ.
ದೇವಸ್ಥಾನದ ಹತ್ರ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ನೋಡ್ತಾ ಇರ್ಬೋದು. ಅದು ಒಳಗಡೆ ಹೋಗೋದಕ್ಕೆ ಸ್ಪೀಡಾಗಿ ಎಳೀತಾ ಇತ್ತು ಅವನನ್ನು, ಹಾಗಾಗಿ ಮತ್ತೆ ಈಚೆ ಸೈಡ್ ಕರ್ಕೊಂಡು ಹೋಗೋದಕ್ಕೆ ಹೇಳಿದ್ರೆ ಬರ್ತಾನೇ ಇರಲಿಲ್ಲ ಪಾಪ. ಅದಕ್ಕೇನೋ ಗೊತ್ತಾಗ್ತಾ ಇತ್ತು ಅನಿಸುತ್ತೆ, ಡೈಲಿ ಇರೋದಕ್ಕಿಂತ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಂದ್ಬಿಟ್ಟು ದೇವಸ್ಥಾನದ ಹತ್ರ ಏನೆಲ್ಲ ಆಗುತ್ತೆ. ಹಾಗೇ ನೆಕ್ಸ್ಟ್ ಡೇ ನಾನ್ ವೆಜ್ ಊಟ ಇರುತ್ತೆ, ತುಂಬಾ ಜೋರಾಗಿ ಮಾಡ್ತಾರೆ ನಮ್ಮ ಮನೆಯಲ್ಲಿ, ಹಾಗಾಗಿ ಅದನ್ನು ಕೂಡ ಸಾಧ್ಯ ಆದಷ್ಟು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ತೋರಿಸ್ತೀನಿ. ಅದೇ ಹೇಗೆಲ್ಲ ಆಗುತ್ತೆ ಅನ್ನೋದನ್ನು ಕೂಡ ನಾನ್ ವೆಜ್ ಊಟನ ಆದರೆ ಈ ವಿಡಿಯೋದಲ್ಲೇ ಹಾಕ್ತೀನಿ. ಬಟ್ ವಿಡಿಯೋ ಲೆಂತಿ ಆದರೆ ನಾನು ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಜೋರಾಗಿ ಮಿಂಚ್ತಾ ಇದೆ, ಮಳೆ ಕೂಡ ಬರ್ತಾ ಇದೆ. ಹಾಗೆ ಮಾಮ ದೇವಸ್ಥಾನದ ಹತ್ರಕ್ಕೆ ಹೋಗೋದಕ್ಕೆ ಎಲ್ಲರೂ ರೆಡಿ ಆಗ್ತಾ ಇದ್ರು, ಹಾಗಾಗಿ ಮೇಕೆನ್ ಕೂಡ ಅಟ್ಕೊಂಡು ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಬನ್ನಿ ಎಲ್ಲರೂ ದೇವಸ್ಥಾನದ ಹತ್ರಕ್ಕೆ ಹೋಗ್ಬಿಟ್ಟು ಬರೋಣ. ಅಮ್ಮ ಕೂಡ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು ಹೊರಟಿದ್ದಾರೆ. ನಮ್ಮೂರಿನಲ್ಲಿ ಹಬ್ಬ ಹೇಗೆಲ್ಲ ಆಗುತ್ತೆ ಅಂತ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ. ತಡ ಮಾಡೋದಕ್ಕೆ ಬನ್ನಿ ಹೋಗಿ ಬರೋಣ. ಈ ಬಚ್ಚ ಗಾಡಿ ಹೇಗೆ ನೋಡ್ತೀನಿ ಹಿಂದಿ ಬಚ್ಚ ಒಂಚೂರು ಮ್ಯಾಚ್ ಹೋಗತ್ತೆ.
ಬನ್ನಿ ಹಿಂಗೆ ಗಾಡಿ ಹಿಂಗ್ ಹೋಗಿ ಹೋಗ್ಬೇಕು ಹಿಂಗ್ ಗಾಡಿ ಹಿಂಗೆ ಈ ಬಚ್ಚ ಗಾಡಿ ಹೀಗೆ ನೋಡಿದ್ರಿ ಹಿಂದಿ ಬಚ್ಚ ಇರ್ಬೋದು. ನಮ್ಮೂರಿನಲ್ಲಿ ಹಬ್ಬ ಹೇಗೆಲ್ಲ ಆಚರಿಸ್ತಾರೆ ಅಂತನ್ಬಿಟ್ಟು ದೇವಸ್ಥಾನದ ಮುಂಭಾಗದಲ್ಲಿ ಹೀಗೆ ಕೆಂಡವನ್ನು ಹಾಕಿರ್ತಾರೆ, ಅದರ ಮೇಲೆ ಬಂಡಿನ ಎಳೆದು ಅದರ ನಂತರದಲ್ಲಿ ತೊಗೊಂಡು ಹೋಗಿರ್ತಕ್ಕಂತಹ ಎಡೆ ಹೊತ್ಕೊಂಡು ಹೆಣ್ಮಕ್ಳು ಅದರ ಮೇಲೆ ನಡ್ಕೊಂಡು ಹೋಗ್ತಾರೆ. ಈ ರೀತಿಯಾಗಿ ನಮ್ಮೂರಿನಲ್ಲಿ ಬಂಡಿ ಹಬ್ಬನ ಆಚರಿಸ್ತಾರೆ. ಪ್ರತಿಯೊಂದೂರಿನಲ್ಲೂ ಅವರವರ ಊರಿನ ಪದ್ಧತಿಯ ಪ್ರಕಾರ ಹಬ್ಬಗಳನ್ನು ಆಚರಿಸ್ತಾರೆ. ನಮ್ಮ ಊರಿನ ಹಬ್ಬ ನೋಡಿ ನಿಮ್ಮೆಲ್ರಿಗೂ ಏನನ್ನಿಸ್ತು ಅನ್ನೋದನ್ನು ಮರ್ಯಾದೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ. ಅದಕ್ಕೂ ಮುಂಚೆ ನೀವೆಲ್ಲರೂ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ, ಹಾಗೆಯೇ ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಯಾವೆಲ್ಲ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಹಾಗೆಯೇ ನೀವೇ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡಬಹುದು ಅಂತ ಹೇಳ್ತಾ ದಯವಿಟ್ಟು ವೀಡಿಯೋನ ಲೈಕ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಮ್ಮನೆಯಲ್ಲಿ ಬಂಡಿ ಹಬ್ಬದ ಪ್ರಯುಕ್ತ ಏನೇನೆಲ್ಲ ನಾನ್ ವೆಜ್ ಅಡುಗೆಗಳನ್ನು ಮಾಡಿಸಿದ್ವಿ ಅನ್ನೋದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್. ಬಾಯ್.